ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯಾ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಜಯಾ ಫ್ರೆಂಡ್ಸ್ ನಾನು ಇವತ್ತು ಗುಲಾಬಿ ಗಿಡಗಳು ತುಂಬ ಚೆನ್ನಾಗಿ ಹೂ ಬಿಡಲಿಕ್ಕೆ ಚಳಿಗಾಲದಲ್ಲಿ ನಾವು ಯಾವ ರೀತಿ ಅದನ್ನು ಆರೈಕೆ ಮಾಡಬೇಕು ಮತ್ತು ಒಂದು ಲಿಕ್ವಿಡನ್ನು ತೋರಿಸ್ತೀನಿ ಇದು ಪವರ್ಫುಲ್ ಲಿಕ್ವಿಡ್ ತುಂಬ ಚೆನ್ನಾಗಿ ಮೊಗ್ಗು ಬರಲಿಕ್ಕೆ ಚಿಗುರು ಬರಲಿಕ್ಕೆ ಏನೇನು ಮಾಡಬೇಕು ಅಂತ ಡೀಟೇಲ್ ಆಗಿ ಹೇಳ್ತೀನಿ ತುಂಬ ಹೂವಾಗುತ್ತೆ ನೀವು ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿದರೆ ನಾನು ಹಾಕೋ ಎಲ್ಲ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಎಲ್ಲ ವೀಡಿಯೋಸ್ ನೋಡ್ಬೋದು ನಾನು ತುಂಬ ಗಾರ್ಡನ್ ವೀಡಿಯೋಸ್ಗಳನ್ನು ಮಾಡಿದ್ದೀನಿ ಹಾಗೆ ಮತ್ತು ಸಿಮೆಂಟಿಂದ ಯಾವ ರೀತಿ ಪಾಟ್ಗಳನ್ನು ಮಾಡೋದು ಅಂತ ತೋರಿಸಿದ್ದೀನಿ ಎಲ್ಲ ವೀಡಿಯೋಸ್ ನೀವು ನೋಡ್ಬೋದು ಬನ್ನಿ ಫ್ರೆಂಡ್ಸ್ ನೋಡಿ ಈ ಲಿಕ್ವಿಡನ್ನು ಹಾಕಿದ್ರೆ ತುಂಬ ಚೆನ್ನಾಗಿ ಹೋಗ್ಬಿಡತ್ತೆ ಒಬ್ಬರು ಟೆರೆಸ್ನಲ್ಲಿ ಯಾವ ರೀತಿ ಗಿಡಗಳನ್ನು ಆರೈಕೆ ಮಾಡಬೇಕು ಅಂತ ತೋರಿಸಿದ್ರು ಟೆರೆಸ್ನಲ್ಲಿ ಅಂತ ಬೇರೆ ಇರಲ್ಲ ಯಾಕೆಂದರೆ ನಾವು ಪಾಟ್ಗಳಲ್ಲಿ ನೆಟ್ಟರೆ ಅದಕ್ಕೆ ತುಂಬಾ ಲಿಕ್ವಿಡ್ಗಳನ್ನು ಹಾಕ್ತಾ ಇರಬೇಕಾಗತ್ತೆ ಇದೇ ಮೆಥಡನ್ನೇ ಅದಕ್ಕೂ ಮಾಡ್ಕೋಬೋದು ನೀವು ನನಗೆ ಕ್ರಿಯೇಟಿವ್ ಅನ್ನೋರು ತುಂಬ ಚೆನ್ನಾಗಿ ಯಾವಾಗಲೂ ನಾನು ವಿಡಿಯೋಸ್ ನೋಡಿ ಕಮೆಂಟ್ ಮಾಡ್ತಾರೆ ಅವರು ಕೇಳಿದರು ಅವ್ರದ್ದು ಚಾನಲ್ ಇದೆ ನೀವು ನೋಡಿ ಅವ್ರ ಚಾನಲ್ನ ಇಷ್ಟ ಆದರೆ ಒಂದು ಅವರು ತುಂಬ ಹೂವಿನ ಗಿಡಗಳನ್ನು ಮಾಡ್ತಾರೆ ಟೆರೆಸ್ಗಳಲ್ಲಿ ನೋಡಿ ಗುಲಾಬಿ ಗಿಡಗಳಿಗೆ ತುಂಬಾ ಗೊಬ್ಬರ ಬೇಕಾಗತ್ತೆ ಅದು ವರ್ಷ ಪೂರ್ತಿ ಹೂ ಬಿಡುವಂಥ ಗಿಡ ಆಗಿರೋದ್ರಿಂದ ಅದಕ್ಕೆ ನಾವು ವಾರಕ್ಕೊಮ್ಮೆ ಯಾವುದಾದ್ರೂ ಲಿಕ್ವಿಡ್ಗಳನ್ನು ಹಾಕ್ತಾ ಇರಬೇಕಾಗತ್ತೆ ಪಾಟ್ಗಳಲ್ಲಿ ನೆಟ್ಟರೆ ಅದನ್ನು ರೀಪೋಟಿಂಗ್ ಮಾಡ್ತಾ ಇರಬೇಕಾಗತ್ತೆ ವರ್ಷಕ್ಕೊಂದ್ಸರಿ ಆದರೂ ರೀಪೋಟಿಂಗ್ ಮಾಡಬೇಕು ಹೊಸ ಮಣ್ಣನ್ನು ಹಾಕಬೇಕು ಇಲ್ಲ ಮೇಲೆ ಒಂದು ಸ್ವಲ್ಪ ಮಣ್ಣನ್ನು ತೆಗೆದು ಹೊಸ ಮಣ್ಣನ್ನು ಹಾಕಬೇಕು ತಿಂಗಳಿಗೆ ಒಂದು ಸಾರಿನಾದರೂ ನಾವು ಹೊಸ ಮಣ್ಣನ್ನು ಸ್ವಲ್ಪ 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 ಕೊಡ್ತಾ ಇದ್ದರೆ ಸ್ವಲ್ಪ ಮಣ್ಣು ಮತ್ತು ಗೊಬ್ಬರ ಹಾಗೆ ಹೂವು ಹೂವಾಗಿ ಮುಗಿದಿರೋಂಥ ಎಲೆಗಳನ್ನೆಲ್ಲ ಈ ರೀತಿ ಟ್ರಿಮ್ ಮಾಡ್ತಾ ಇರಬೇಕು ತುಂಬ ಉದ್ದ ಹೋಗಲಿಕ್ಕೆ ಬಿಡಬಾರ್ದು ಒಣಗಿದ ಕಡ್ಡಿಗಳು ಎಲ್ಲ ಟ್ರಿಮ್ ಮಾಡ್ತಾ ಪಾಟಲಿನಿಟ್ಟರೆ ತುಂಬ ದೊಡ್ಡದಾಗಿ ಬೆಳೆ ಬೆಳೆದ್ರೆ ಅದಕ್ಕೆ ನಮಗೆ ಹನ್ನೆರಡು ಇಂಚು ಪಾಟೇ ಬೇಕಾಗತ್ತೆ ತುಂಬ ಅದು ದೊಡ್ಡ ಗಿಡ ಆದಂಗೆ ನಾವು ಅದನ್ನು ದೊಡ್ಡ ಪಾಟಿಗೆ ಹಾಕ್ತಾ ಇರಬೇಕು ನೋಡಿ ಕಟ್ ಮಾಡಿದ್ದ ಜಾಗಕ್ಕೆ ನಾವು ಅಲವೇರಾ ಜೆಲ್ಲು ಅಥವಾ ಅರಿಶಿನ ಏನಾದರೂ ಹಚ್ಚಬೇಕು ಅದು ಪಂಗಸ್ ಆಗಿ ಹಾಳಾಗ್ಬಿಡತ್ತೆ ನಾವು ಕಟ್ ಮಾಡೋ ಕತ್ರಿ ಕೂಡ ಕ್ಲೀನಾಗಿರಬೇಕು ನೋಡಿ ಎಷ್ಟು ಚೆನ್ನಾಗಿ ಮುಗ್ಬಿಟ್ಟಿದೆ ಇದರಲ್ಲಿ ಸ್ವಲ್ಪ ಸ್ವಲ್ಪ ಒಣಗಿರೋ ಅಂಥ ಕಡ್ಡಿಗಳನ್ನೆಲ್ಲ ಕಟ್ ಮಾಡಿ ಗಿಡಗಳಿಗೆ ಆಗಾಗ ಲಿಕ್ವಿಡ್ ಕೊಡ್ತಾ ಇದ್ದರೆ ತುಂಬ ಚೆನ್ನಾಗಿ ಹೂ ಬಿಡತ್ತೆ ನಾವು ಚಳಿಗಾಲದಲ್ಲಿ ಈ ರೀತಿ ಗಿಡಗಳನ್ನು ಆರೈಕೆ ಮಾಡ್ತಾ ಬಂದರೆ ಯಾವಾಗಲೂ ಗಿಡದಲ್ಲಿ ಹೂವಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಹೂ ಮೊಗ್ಗು ಬಂದಿದೆ ಎಲ್ಲ ಕಡೆ ಮೊಗ್ಗಿದೆ ಈ ಗಿಡದಲ್ಲಿ ತುಂಬ ಮೊಗು ಹೂವು ಆಗತ್ತೆ ಅವರು ಕೇಳಿದರು ನನ್ನ ಒಂದು ಎರಡು ಗಿಡ ಹೂವು ಮಾತ್ರ ಬರುತ್ತೆ ಯಾಕೆ ಅಂತ ಈ ರೀತಿ ಮಾಡಿ ನೀವು ತುಂಬ ಚೆನ್ನಾಗಿ ನಿಮ್ಮ ಗಿಡದಲ್ಲೂ ಹೂ ಬಿಡುತ್ತೆ ರಿಪೋಟಿಂಗ್ ಮಾಡದೆ ಒಂದು ವರ್ಷ ಎಲ್ಲ ಆಗಿಬಿಟ್ರೆ ಅದನ್ನು ರಿಪಾಟಿಂಗ್ ಮಾಡಬೇಕಾಗತ್ತೆ ತುಂಬ ಚಿಕ್ಕ ಗಿಡ ಆದರೆ ಚಿಕ್ಕ ಪೋಟ ಎಲ್ಲ ಹಾಕಿದರೆ ನೀವು ಸ್ವಲ್ಪ ದೊಡ್ಡ ದೊಡ್ಡ ಪೋಟಲ್ಲಿ ವರ್ಷ ವರ್ಷ ಬೇರೆ ದೊಡ್ಡ ಪೋಟಲ್ಲಿ ಹಾಕ್ತಾ ಬನ್ನಿ ಹಾಗೆ ಇದಕ್ಕೆ ಪಾಟಿಂಗ್ ಮಿಕ್ಸ್ ಕೂಡ ಹಾಗೆ ಮರಳು ಮತ್ತು ಮಣ್ಣು ಗೊಬ್ಬರ ಆಗಿ ತಗೊಂಡ್ರೆ ಚೆನ್ನಾಗಿರುತ್ತೆ ಇದಕ್ಕೆ ನೀರು ಬಸದು ಹೋಗೋವಂಥ ಮಣ್ಣಾಗಬೇಕು ಇದಕ್ಕೆ ಕೋಕೋಪಿಟ್ ಹಾಕೋದು ಬೇಡ ಯಾಕಂದರೆ ಅಷ್ಟೊಂದು ನೀರು ನಿಂತ್ಕೊಂಡು ಹಾಳಾಗಿಬಿಡತ್ತೆ ನಾನಿಲ್ಲಿ ಎಲ್ಲ ಗಡೆಗಳಿಗೂ ಭತ್ತದ ಹೊಟ್ಟನ್ನು ಕೂಡ ಹಾಕ್ತೀನಿ ಮತ್ತು ಚಾಲಿಸಪ್ಪೇನ ಮಲ್ಚಿಂಗ್ ಮಾಡ್ತೀನಿ ಮಲ್ಚಿಂಗ್ ತುಂಬ ಇಂಪಾರ್ಟೆಂಟ್ ನೀವು ತೆಂಗಿನ ನಾರಿಂದ ಬೇಕಾದರೂ ಮಲ್ಚಿಂಗ್ ಮಾಡ್ಬೋದು ನೋಡಿ ನಾನಿಲ್ಲಿ ಲಿಕ್ವಿಡ್ ಮಾಡಲಿಕ್ಕೆ ಅಂತ ಇದು ಒಣಗಿದ ಸಗಣಿ ನಮಗೆ ಹಸಿ ಸಗಣಿ ಎಲ್ರಿಗೂ ಸಿಗಲ್ವಲ್ಲ ಹಾಗಾಗಿ ನಾನು ಇವತ್ತು ಒಣಗಿದ ಸಗಣಿಯಿಂದ ಯಾವ ರೀತಿ ಲಿಕ್ವಿಡನ್ನು ಮಾಡೋದು ಅಂತ ತೋರಿಸ್ತೀನಿ ಬೆರಣಿ ಇದು ಎಲ್ಲ ಕಡೆ ಸಿಗತ್ತೆ ನಿಮಗೆ ಆನ್ಲೈನಲ್ಲಿ ಕೂಡ ಇದು ಬೆರಣಿ ಸಿಗತ್ತೆ ಈ ಬೆರಣಿಯಿಂದ ನಾವು ಅದನ್ನು ಚೆನ್ನಾಗಿ ಹುಡಿ ಮಾಡಿಕೊಂಡು ಇದು ನೋಡಿ ಬೀಟ್ರೂಟ್ ಸಿಪ್ಪೇನ ನಾನು ಇಲ್ಲಿ ಲಿಕ್ವಿಡ್ ಮಾಡಿ ತೊಗೊಬಂದಿದ್ದೀನಿ ಇದನ್ನು ಕೂಡ ಇದಕ್ಕೆ ಹಾಕ್ತೀನಿ ಇದರಲ್ಲಿ ತುಂಬ ಒಳ್ಳೆಯ ಪೌಷ್ಟಿಕಾಂಶ ಇರೋದ್ರಿಂದ ಈ ಸಗಣಿ ಸಗಣಿಯನ್ನು ಎನ್ಪಿಕೆ ಪ್ರಮಾಣನ ಹೆಚ್ಚು ಮಾಡುತ್ತೆ ಇದು ಈ ಆಕಳ ಸಗಣಿಲಿ ತುಂಬಾ ಎಂ ಎನ್ಪಿಕೆ ಇರುತ್ತೆ ಇದು ಅಕ್ಕಿ ತೊಳೆದ ನೀರು ಇದು ನಮ್ಮ ಗಿಡಗಳಿಗೆ ತಂಪನ್ನು ಕೊಡುತ್ತೆ ಹಾಗಾಗಿ ಇದು ತುಂಬಾ ಕ್ಯಾಲ್ಸಿಯಂ ಪೊಟ್ಯಾಷಿಯಮ್ ಎಲ್ಲ ಇರೋದರಿಂದ ಇದು ಕೂಡ ಒಳ್ಳೆ ಲಿಕ್ವಿಡ್ ಆಗಿ ಕೆಲಸ ಮಾಡುತ್ತೆ ಹಾಗಾಗಿ ನಾನಿಲ್ಲಿ ಅಕ್ಕಿ ತೊಳೆದೆ ನೀರನ್ನು ಕೂಡ ಹಾಕ್ತೀನಿ ನೀವು ತರಕಾರಿ ಸಿಪ್ಪೆನೂ ಕೂಡ ರುಬ್ಬಿ ಹಾಕ್ಕೋಬೋದು ಇದಕ್ಕೆ ತುಂಬ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡತ್ತೆ ನಾವು ಚಳಿಗಾಲದಲ್ಲಿ ತುಂಬಾ ಪು ಪೌಷ್ಟಿಕಾಂಶ ಕೊಡಬೇಕಾಗತ್ತೆ ಗಿಡಗಳಿಗೆ ನೋಡಿ ನಾನು ಇದಕ್ಕೆ ಒಂದು ಎರಡು ಲೀಟ್ರ್ ನೀರಾಗುವಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ನಾವು ಮೂರು ದಿನ ಹಾಗೆ ಇಡಬೇಕು ಮೂರು ದಿನ ಹಾ ಹಾಗೆ ಇಟ್ಟಾಗ ತುಂಬಾ ಜೀವಾಣುಗಳು ಉತ್ಪತ್ತಿ ಆಗತ್ತೆ ಅದರಲ್ಲಿ ನಾನಿಲ್ಲಿ ಎರಡು ಕೆ ಜಿ ಸಗಣಿನ ತಗೊಂಡಿದ್ದೀನಿ ಒಳ್ಳೊಳ್ಳೆ ಬ್ಯಾಕ್ಟೀರಿಯಾ ಉತ್ಪತ್ತಿಯಾಗಿ ನಮ್ಮ ಗಿಡಗಳ ಮಣ್ಣಿನಲ್ಲಿರುವ ಜೀವಾಣುಗಳನ್ನು ಅದು ಹೆಚ್ಚು ಮಾಡತ್ತೆ ನಾವು ಕೆಮಿಕಲ್ ಯೂಸ್ ಮಾಡದೆ ಹೋದರೆ ಇದೆಲ್ಲ ತುಂಬ ಒಳ್ಳೆಯದಾಗಿ ಕೆಲಸ ಮಾಡುತ್ತೆ ನೋಡಿ ಈ ರೀತಿ ಮಾಡಿ ಮಿಕ್ಸ್ ಮಾಡಿ ನಾನು ಮೂರು ದಿವಸ ಹಾಗೆ ಬಿಡ್ತೀನಿ ಮೂರು ದಿವಸದ ನಂತರ ಒಂದು ಹತ್ತು ದಿವಸದ್ರೊಳಗಡೆ ಈಗ ಲಿಕ್ವಿಡನ್ನು ನಾವು ಗಿಡಗಳಿಗೆ ಹಾಕಬೇಕು ಹತ್ತು ದಿನದ ನಂತರ ಸ್ವಲ್ಪ ಜೀವಾಣುಗಳು ಕಡಿಮೆ ಆಗುತ್ತೆ ತುಂಬ ಒಳ್ಳೆ ಫರ್ಟಿಲೈಝರ್ ಇದು ಇದನ್ನು ನಾವು ಸಾರಿ ಒಂದು ಗಿಡಗಳಿಗೆ ಒಂದು ಅರ್ಧ ಮಗ್ ಹಾಕಿದರೆ ಸಾಕು ಅರ್ಧ ಲೀಟ್ರು ಅಂದರೆ ನೆಲದಲ್ಲಿರೋ ಗಿಡಗಳಿಗಾದರೆ ನಾವು ಪಾಟಲ್ಲಿರೋ ಗಿಡಗಳಿಗಾದರೆ ಹತ್ತಿಂಚ್ ಪಾಟಿಗೆ ಒಂದು ಲೋಟ ಎರಡು ಲೋಟ ಹಾಕಿದರೆ ಸಾಕಾಗತ್ತೆ ಇದನ್ನು ನಾವು ತುಂಬ ಸ್ಟ್ರಾಂಗಾಗಿ ಮಾಡ್ಕೋಬೇಡಿ ನಾನು ಇಲ್ಲಿ ನೋಡಿ ಹತ್ತು ಲೀಟ್ರ್ ನೀರನ್ನು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಅರ್ಧ ಮಗ್ಗಾಗುವಷ್ಟು ಇದು ತುಂಬ ದಪ್ಪ ಇದೆ ಹಾಗಾಗಿ ಅರ್ಧ ಮಗ್ಗಾಗುವಷ್ಟು ಮಾತ್ರ ನಾನು ಈ ಲಿಕ್ವಿಡನ್ನು ಹಾಕ್ಕೊಳ್ತೀನಿ ನಂದು ತುಂಬಾ ಗಿಡ ಇರೋದರಿಂದ ನಾನಿಲ್ಲಿ ಎಲ್ಲ ಗಿಡಗಳಿಗೂ ಇದನ್ನು ಹಾಕ್ತೀನಿ ನೀರು ಸೋಣೆ ಗಿಡವನ್ನು ಬಿಟ್ಟು ಇದು ತುಂಬ ಸ್ಟ್ರಾಂಗ್ ಇರೋದರಿಂದ ನೀರು ಸೋಣೆ ಗಿಡಗಳಿಗೆ ನಾನು ಇದನ್ನು ಹಾಕಲ್ಲ ಇದು ಗುಲಾಬಿ ಗಿಡಕ್ಕಂತೂ ತುಂಬ ಒಳ್ಳೆ ಫರ್ಟಿಲೈಝರ್ ಇದರಲ್ಲಿ ಎರೆಹುಳು ತುಂಬ ಜಾಸ್ತಿ ಆಗತ್ತೆ ಹಾಗಾಗಿ ನಾವು ಗಿಡಕ್ಕೆ ಮಲ್ಚಿಂಗ್ ಮಾಡಬೇಕು ಸೂರ್ಯನ ಕಿರಣ ನೇರವಾಗಿ ಗಿಡದ ಮಣ್ಣಿಗೆ ತಾಗಬಾರ್ದು ನೋಡಿ ಇಲ್ಲಿ ಅರ್ಧ ಮಗ್ಗನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ನಾವು ಇದನ್ನು ಹಾಕಬೇಕಾದ್ರೆ ಗಿಡಕ್ಕೆ ನೀರು ಹಾಕಿರಬಾರ್ದು ನೀರು ಹಾ ಆ ದಿನ ನಾವು ನೀರು ಹಾಕದೆ ಇದನ್ನು ನಾವು ಬೆಳಗ್ಗೆ ಅಥವಾ ಸಾಯಂಕಾಲ ಹಾಕಬೇಕು ಬಿಸಿಲು ಹೊತ್ತಲ್ಲಿ ಯಾವುದೇ ಲಿಕ್ವಿಡನ್ನು ನಮ್ಮ ಗಿಡಗಳಿಗೆ ಹಾಕಬಾರ್ದು ನೀರನ್ನು ಕೂಡ ನಾವು ಬಿಸಿಲುತ್ತಲ್ಲಿ ಹಾಕಬಾರ್ದು ಗುಲಾಬಿ ಗಿಡಗಳಿಗೆ ತುಂಬಾ ಬಿಸಿಲು ಬೇಕಾಗತ್ತೆ ನಾವು ನಾಲ್ಕರಿಂದ ಐದು ಗಂಟೆ ಕಲ್ಲಗಳ ಕಾಲ ಬಿಸಿಲು ಬರೋ ಜಾಗಕ್ಕೆ ನಾವು ಗುಲಾಬಿ ಗಿಡಗಳನ್ನು ಇಡಬೇಕು ಹಾಗೇ ಡೇಲಿ ನೀರು ಹಾಕಬೇಕು ನೀರು ಕೂಡ ಬೇಕಾಗತ್ತೆ ತುಂಬಾ ನೋಡಿ ಇಲ್ಲಿ ನೋಡಿ ನೆಲದಲ್ಲಿರೋ ಗಿಡ ಆಗಿರೋದರಿಂದ ಆಗಿರೋದ್ರಿಂದ ನಾನಿಲ್ಲಿ ಇದಕ್ಕೆ ಅರ್ಧ ಮಗ್ಗನ್ನು ಹಾಕ್ತೀನಿ ಪಾಟಲ್ಲಿ ಕೂಡ ಹತ್ತು ಹನ್ನೆರಡು ಇಂಚ್ ಪಾಟಿಗೆಲ್ಲ ನಾವು ಇದನ್ನು ಅರ್ಧ ಮಗ್ ಹಾಕ್ಬೋದು ನೋಡಿ ಈ ರೀತಿ ಎಲ್ಲ ಗಿಡಗಳಿಗೂ ಹಾಕ್ಬೋದು ನೋಡಿ ಎಷ್ಟು ಚೆನ್ನಾಗಿ ಮಗ್ಬಿಟ್ಟಿದೆ ಇಲ್ಲೆಲ್ಲ ನಾನು ಹಿಂದೆ ಎರಡು ವಿಡಿಯೋಸ್ ಮೂರು ವಿಡಿಯೋಸ್ ಮಾಡಿದ್ದೀನಿ ಅನ್ಸುತ್ತೆ ಗುಲಾಬಿ ಗಿಡದ್ದ ನೀವೆಲ್ಲ ನೋಡಿ ನಾನು ಹೇಗೆ ಹೇಗೆ ಮಾಡಿದ್ದೀನಿ ಅಂತ ನಿಮಗೆ ಗೊತ್ತಾಗತ್ತೆ ಅಷ್ಟಾದ ಅಷ್ಟು ಮಾಡಿದ ಮೇಲೆ ನಾನು ಇಷ್ಟು ಚೆನ್ನಾಗಿ ಮಗುಬಿಟ್ಟಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವಿಡಿಯೋಗಳಲ್ಲಿ ಸಿಗೋಣ ಬಾಯ್